ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇಟ್ಟರು ಮೆತ್ತಗಾಗದೆ ಇರೋ ಸಾಂಪ್ರದಾಯಿಕವಾಗಿ ಮಾಡೋ ಅಂಥ ನಿಪ್ಪಟ್ಟಿನ ರೆಸಿಪಿ ಇದ್ದೀನಿ ತುಂಬಾ ಸುಲಭ ಇದೆ ಮಾಡೋದು ಸೊ ನಿಪ್ಪಟ್ಟು ಮಾಡೋದಕ್ಕೆ ಮೊದಲಿಗೆ ನಾವು ಬ್ಯಾಡ್ಗೆ ಮೆಣಸಿನಕಾಯಿ ಹಾಗೆ ಕರ್ಬೇವನ್ನೆಲ್ಲ ಹುರ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಹಿಡಿ ಆಗುವಷ್ಟು ಪೂರ್ತಿ ಕರ್ಬೇವನ್ನ ತೊಗೊಂಡಿದ್ದೀನಿ ಇವೆರಡನ್ನೂ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕರಿಬೇವು ಏನಿದೆಯಲ್ಲ ಅದೆಲ್ಲ ಸ್ವಲ್ಪ ಗರಿ ಗರಿ ಆಗಬೇಕು ಅದರಲ್ಲಿರೋವಂಥ ಸಾಫ್ಟಾಗಿ ನೀರಿನ ಅಂಶ ಇರುತ್ತೆ ಅದರಲ್ಲಿ ಅದೆಲ್ಲ ಹೋಗಿ ಗರಿಗರಿ ಆಗೋ ತನಕ ನಾವು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯಿ ಕಪ್ಪಾಗಬಾರ್ದು ಆ ರೀತಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ತಣ್ಣಗಾದ ನಂತರ ಅದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ಅದಕ್ಕೆ ಕಾಲ್ ಕಪ್ ಆಗುವಷ್ಟು ಹುರಿದು ಸಿಪ್ಪೆ ತೆಗೆದಂಥ ಕಡಲೆ ಬೀಜ ಸೇರಿಸಿದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ಹುರಿಗಡಲೆ ಇವೆಷ್ಟನ್ನು ಹಾಕಿದ ನಂತರ ಇದನ್ನು ಕೋರ್ಸಾಗಿ ಪೌಡರ್ ಮಾಡ್ಕೋಬೇಕು ತುಂಬಾ ಫೈನ್ ಬೇಡ ಕೋರ್ಸ್ ಅಂದರೆ ತರಿತರಿಯಾಗಿ ಪೌಡರ್ ಮಾಡಿ ತೆಗೆದಿಟ್ಕೊಳ್ಳಿ ಈ ಕಡೆ ಕಾಲು ಆಗುವಷ್ಟು ಮೈದಾನ ಸುಮ್ಮನೆ ಅದೊಂದು ಸ್ವಲ್ಪ ಬೆಚ್ಚಗಾಗೋ ತನಕ ಹುರಿದು ತೆಗೆದಿಟ್ಕೋತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮೈದಾ ಹುರಿಯೋದ್ರಿಂದ ತುಂಬ ಕಲರ್ ಚೇಂಜ್ ಏನೂ ಮಾಡೋದು ಬೇಡ ಜಸ್ಟ್ ಅದು ಆ ಹಿಟ್ಟು ಬಿಸಿ ತಾಗಬೇಕು ಕೈಗೆ ಅಷ್ಟಾದರೆ ಸಾಕು ಒಂದು ಎರಡರಿಂದ ಮೂರು ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ ನೋಡಿ ಕೈಗೆ ಸ್ವಲ್ಪ ಬಿಸಿ ಆಗ್ತಿದೆ ಅಂದ ಹಾಗೆ ಮೈದಾ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇವಾಗ ಈ ಮೈದಾ ಹಿಟ್ಟಿಗೆ ಹುರಗಡ್ಲೆ ಕಡಲೆ ಬೀಜ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಕರ್ಬೇವನ್ನ ಎಲ್ಲ ತರಿತರಿಯಾಗಿ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಪೂರ್ತಿಯಾಗಿ ಹಾಗೆಯೇ ಇದಕ್ಕೆ ಕಾಲು ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ತಾ ಇದೀನಿ ಚಿರೋಟಿ ರವೆ ಏನು ಹುರಿಯೋದು ಬೇಡ ಮೈದಾ ಮಾತ್ರ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಹಾಗೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ಜೀರಿಗೆ ಎರಡು ದೊಡ್ಡ ಚಮಚ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ ಇವೆಲ್ಲ ಏನು ಹುರಿಯೋ ಅವಶ್ಯಕತೆ ಇಲ್ಲ ಹಾಗೆ ಹಸಿದಿನೇ ಸೇರಿಸಿ ಎರಡು ದೊಡ್ಡ ಚಮಚ ಆಗುವಷ್ಟು ಒಣ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಇಲ್ಲಿ ಸಣ್ಣ ಸಣ್ಣದಾಗಿ ತುರಿ ಇರೋದ್ರಿಂದ ನಾನು ಹಾಗೆ ಸೇರಿಸ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ದಪ್ಪ ದಪ್ಪ ತುರಿ ಇತ್ತು ಅಂದರೆ ಕಡಲೆ ಬೀಜ ಹಾಗೆ ಹುರ್ಗಡ್ಲೆನೆಲ್ಲ ಪುಡಿ ಮಾಡ್ಕೊಂಡ್ವಿ ನೋಡಿ ಅವಾಗ್ಲೇ ನೀವು ಎರಡು ಸ್ಪೂನ್ ಆಗೋಷ್ಟು ಕೊಬ್ಬರಿನೂ ಸೇರಿಸ್ಬಿಟ್ಟು ಪುಡಿ ಮಾಡಿ ಒಟ್ಟಿಗೆನೂ ಹಾಕೋಬೋದು ಇವಾಗ ಇದಕ್ಕೆ ಒಂದು ಸಣ್ಣ ಚಮಚ ಆಗುವಷ್ಟು ಇಂಗಿನ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲ ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಸಹ ನೀವು ಸೇರಿಸ್ಕೋಬೋದು ಅದರ ಜಾಗದಲ್ಲಿ ಇವಾಗ ಇವಿಷ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಹಾಗೆ ನಿಪ್ಪಿಟ್ಟು ಗರಿ ಗರಿಯಾಗಿ ಬರೋದಕ್ಕೆ ಇದಕ್ಕೆ ಬಿಸಿ ಎಣ್ಣೆಯನ್ನು ಸೇರಿಸ್ಬೇಕಾಗತ್ತೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಅಳತೆ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ದೊಡ್ಡ ಚಮಚದಲ್ಲಿ ಎರಡೂವರೆ ಚಮಚ ಆಗುವಷ್ಟು ಎಣ್ಣೆನ ತಗೊಂಡಿದ್ದೀನಿ ಎಣ್ಣೆ ಬೆಣ್ಣೆ ತುಪ್ಪ ಏನೇನಾದರೂ ಹಾಕೋಬೋದು ಈ ಎಣ್ಣೆನ ಇವಾಗ ಬಿಸಿ ಮಾಡಿ ಹೊಗೆ ಬರೋ ತನಕ ಬಿಸಿ ಮಾಡಬೇಕು ಅಲ್ಲಿ ಅಷ್ಟು ಬಿಸಿ ಆದರೆ ನಮಗೆ ಗರಿ ಗರಿಯಾಗಿ ನಿಪ್ಪೆಟ್ಟಾಗತ್ತೆ ನೋಡಿ ಎಣ್ಣೆ ಬಿಸಿ ಬಿಸಿ ಎಣ್ಣೆನ ಈ ಮಿಕ್ಸ್ಚರ್ಗೆ ಹಾಕಿ ಒಂದು ಸ್ಪ್ಯಾಚುಲ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಇರೋದ್ರಿಂದ ಆನಂತರ ಕೈಯಿಂದನೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಣ್ಣೆ ಎಲ್ಲ ಹೊಂದ್ಕೋಬೇಕು ಎಣ್ಣೆ ಯಾವ ರೀತಿ ಸರಿಯಾಗಿದೆ ಅಂತ ನೋಡ್ಕೋಬೇಕಂದ್ರೆ ನೋಡಿ ಈ ಹಿಟ್ಟನ್ನು ಮುಷ್ಟಿ ಹಿಡಿದ್ರೆ ಗೂಡಬೇಕು ಈ ರೀತಿ ಈ ರೀತಿ ಬಿಗಿ ಆಗ್ತಾ ಇಲ್ಲ ಪುಡಿ ಪುಡಿ ಆಗ್ತಾಯಿದೆ ಅಂದರೆ ಇನ್ನೊಂದು ಚಮಚ ಆಗೋಷ್ಟು ಎಣ್ಣೆನ ನೀವು ಬಿಸಿ ಮಾಡಿ ಸೇರಿಸಿಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಆಗೇನೇ ಇರಲಿ ಹಾಗಂತ ಹೇಳಿ ತುಂಬ ಕೈಗೆ ಅಂಟೋ ರೀತಿ ಮಾಡಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಗಟ್ಟಿ ಇತ್ತು ಅಂದರೆ ನಾವು ನಿಪ್ಪಟ್ಟು ಒತ್ತಬೇಕಾದ್ರೆ ಮಧ್ಯೆ ಎಲ್ಲ ಬಿರುಕ್ ಬಿರುಕ್ ಬಿಟ್ಕೊಂಡಂಗೆ ಆಗುತ್ತೆ ತುಂಬ ಸಾಫ್ಟಾಗಿ ಮಾಡಿಬಿಡ್ತು ಅಂದರೆ ಎಣ್ಣೆಗೆ ಹಾಕ್ತಿದ್ದ ಹಾಗೆ ತುಂಬ ಎಣ್ಣೆ ಹೀರಿಬಿಡುತ್ತೆ ಬಿಡುತ್ತೆ ಹಾಗಾಗಿ ಕರೆಕ್ಟಾಗಿ ಚಪಾತಿ ಹಿಟ್ಟಿನ ಹದದಲ್ಲಿರಬೇಕು ನೋಡ್ತಾ ಇದ್ದೀರಲ್ವ ಗಟ್ಟಿಯಾಗೇ ಕಲಿಸ್ಕೊಂಡಿದ್ದೀನಿ ನಾನು ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಗ್ರೀಸ್ ಮಾಡಿ ನಿಪ್ಪಿಟ್ಟು ನಿಮಗೆ ಯಾವ ಸೈಜಿಗೆ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಒಂದು ದೊಡ್ಡ ಗಾತ್ರದಷ್ಟೇ ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ಮೊದಲೇ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗನೆ ಬಹಳ ಬೇಗ ಬೇಗ ನಿಪ್ಪಿಟ್ಟನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಬೋದು ಆ ಕಾರಣದಿಂದ ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ಈ ಮಾಡಿಟ್ಕೊಂಡಿರೋ ಉಂಡೆಗಳನ್ನ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಟು ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಶೀಟ್ನ ಇಟ್ಟು ಈ ರೀತಿ ಪ್ರೆಸ್ ಮಾಡಿ ಸ್ವಲ್ಪ ಲೈಟ್ ಆಗಿ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿದ್ರೆ ಸಾಕು ತುಂಬ ಜೋರಾಗಿ ಪ್ರೆಷರ್ ಕೊಡೋಕೆ ಹೋಗಬಾರ್ದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ರೀತಿ ಪ್ರೆಸ್ ಆಗಿರುತ್ತೆ ಇದನ್ನ ನಿಪ್ಪಿಟ್ಟನ್ನ ಒಂದು ಪೇಪರ್ ಮೇಲೆ ಇಟ್ಕೊತಾ ಹೋಗಿ ಅದೇ ರೀತಿ ಸೇಮ್ ಮೆಥೆಡ್ನಲ್ಲಿ ಮಿಕ್ಕಿರೋಂಥ ಉಂಡೆಗಳನ್ನೂ ಮಾಡಿ ಇಟ್ಕೊಳ್ಳಿ ಈ ರೀತಿ ಪ್ರೆಸ್ಸಿಂಗ್ ಮಿಷಿನ್ ಇಲ್ಲ ಅಂತ ಅಂದರೆ ನೋಡಿ ಈ ರೀತಿ ಪ್ಲಾಸ್ಟಿಕ್ ಶೀಟ್ ಮೇಲೆನೆ ಒಂದು ಉಂಡೆ ನಿಪ್ಪಿಟ್ಟನ್ನು ಉಂಡೆ ಇಟ್ಟು ಅದ್ರ ಮೇಲೆ ಈ ರೀತಿ ಪ್ಲೇಟಿನ ಸಹಾಯದಿಂದ ಪ್ರೆಷರ್ ಕೊಟ್ಟು ನೀವು ರೌಂಡ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಅದೇ ಥರ ಆಗ್ತಾ ಇದೆ ಅಂತ ಇವಾಗ ಈ ನಿಪ್ಪಿಟ್ಟನ್ಗಳನ್ನ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನೂ ಸಹ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಆಗಿ ಕಾದಿದೆ ಎಣ್ಣೆ ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದೊಂದಾಗಿಯೇ ಈ ಮಾಡಿಟ್ಕೊಂಡಿರೋ ನಿಪ್ಪಟ್ಟುಗಳನ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು ಒಂದು ನಿಪ್ಪಟ್ಟು ಮೇಲೆ ಬಂದಾದ ನಂತರ ಇನ್ನೊಂದು ನಿಪ್ಪಟ್ಟನ್ನ ಹಾಕಿ ಒಟ್ಟಿಗೆ ಎಲ್ಲ ಹಾಕಿಬಿಟ್ರೆ ಒಂದಕ್ಕೊಂದು ಒಂದಕ್ಕೊಂದು ಅಂಟ್ಕೊಬಿಟ್ಟು ಹಾಳಾಗುತ್ತೆ ಹಾಗಾಗಿ ಒಂದು ಮೇಲ್ ಬಂದ ನಂತರ ಇನ್ನೊಂದು ನಿಪ್ಪಟ್ಟನ್ನ ಹಾಕಿ ಹಾಗೇನೆ ಬಾಣ್ಲಿಗೆ ಎಷ್ಟು ಹಿಡ್ಸುತ್ತೋ ಅಷ್ಟು ಮಾತ್ರ ಹಾಕಬೇಕು ತುಂಬ ಓವರ್ ಕ್ರೌಡ್ ಮಾಡಬಾರ್ದು ಇದನ್ನ ಹಾಕಿದ ತಕ್ಷಣ ಫ್ಲಿಪ್ ಮಾಡೋಕ್ಕೆ ಹೋಗಬಾರ್ದು ತುಂಬ ಸಾಫ್ಟ್ ಇರುತ್ತೆ ಈ ರೀತಿ ಫ್ಲಿಪ್ ಮಾಡ್ಬೇಕಾದ್ರೆ ಮಧ್ಯ ಹರಿದೋಗ್ಬಿಡುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಬಿಡಿ ಅದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಆ ಗಟ್ಟಿ ಆದ ನಂತರ ಇದನ್ನ ಫ್ಲಿಪ್ ಮಾಡಿ ಪೂರ್ತಿಯಾಗಿ ಹೊಂಬಣ್ಣ ಬಂದು ಗರಿ ಗರಿ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕೆಂದರೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡೋದ್ರಿಂದ ಒಂದು ಬ್ಯಾಚ್ ನಿಪ್ಪೆಟ್ಟು ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗೆಯೇ ಎಣ್ಣೆನಲ್ಲಿ ಹೇಗೆ ನಿಪ್ಪೆಟ್ಟು ಗರಿಗರಿಯಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಆ ಗುಳ್ಳೆ ಗುಳ್ಳೆ ಎಲ್ಲ ಹೋಗಿ ಬರೀ ನಿಪ್ಪೆಟ್ಟು ಮಾತ್ರ ಇರುತ್ತೆ ಆ ರೀತಿ ಆದರೆ ಚೆನ್ನಾಗಿ ಗರಿ ಗರಿಯಾಗಿ ನಿಪ್ಪೆಟ್ಟು ಫ್ರೈ ಆಗಿದೆ ಅಂಥೇಳಿ ಇವಾಗ ಈ ಇದನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಸೇಮ್ ಮೆಥಡ್ನಲ್ಲಿ ಮಿಕ್ಕಿರೋ ಅಷ್ಟು ನಿಪ್ಪೆಟ್ಟನ್ಗಳನ್ನ ಫ್ರೈ ಮಾಡಿ ತೆಗೆದಿಡ್ಕೋತಾ ಇದ್ದೀನಿ ನೋಡಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಮಾಡ್ತು ಅಂದರೆ ಮಾಡಿದ ದಿನ ಮಾತ್ರ ಗರಿಗರಿಯಾಗಿರುತ್ತೆ ನೆಕ್ಸ್ಟ್ ಡೇಗೆಲ್ಲ ಸಾಫ್ಟ್ ಆಗಿಬಿಡುತ್ತೆ ನಿಪ್ಪೆಟ್ಟು ಚೆನ್ನಾಗಿರೋಲ್ಲ ಈ ರೀತಿ ಮಾಡಿದ್ರೆ ನೀವು ಒಂದು ತಿಂಗಳಿಟ್ರು ಅಷ್ಟೇ ಕ್ರಿಸ್ಪಿಯಾಗಿ ಗರಿಗರಿಯಾಗಿರುತ್ತೆ ಊಟದ ಜೊತೆಗೆ ನೆನ್ಸೋದಕ್ಕಾಗಲಿ ಅನ್ನ ಸಾಂಬಾರು ಅನ್ನ ರಸಂ ಜೊತೆ ಅಥವಾ ಸಂಜೆ ಹೊತ್ತು ಟೀ ಕಾಫಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ಅಂತ ಈ ಮಾಡಿಟ್ಕೊಂಡಿರೋ ನಿಪ್ಪೆಟನ್ಗಳನ್ನ ಒಂದು ಏರ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ನಾನು ಮೊದಲೇ ಹೇಳಿದಾಗ ಒಂದು ಹದಿನೈದರಿಂದ ಒಂದು ತಿಂಗಳು ಕಾಲ ನೀವು ಸ್ಟೋರ್ ಮಾಡಿ ನಿಪ್ಪೆಟ್ಟನ್ನ ಸವಿಬಹುದು ಸೊ ಇವತ್ತು ನಾನು ಮಾಡದಂತ ಸಾಂಪ್ರದಾಯಿಕ ಶೈಲಿ ನಿಪ್ಪೆಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು